ನಟ ದರ್ಶನ್ಗೆ ಸಂಕಷ್ಟಗಳ ಸರಮಾಲೆ ನಿನ್ನೆ ಅಷ್ಟೇ ವಿಜಯಲಕ್ಷ್ಮಿ ಅವ್ರನ್ನ ಠಾಣೆಗೆ ಕರೆತಂದು ಐದು ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಪತಿಯ ಕೇಳಿ ಬಂದಿರೋ ಈ ದೂರಿನ ಬಗ್ಗೆ ಮತ್ತು ಪವಿತ್ರ ಗೌಡ ಅವರ ಫ್ರೆಂಡ್ಶಿಪ್ ನ ಬಗ್ಗೆ ವಿಜಯಲಕ್ಷ್ಮಿ ಏನ್ ಹೇಳಿದ್ದಾರೆ ದರ್ಶನ್ ಗೆಳತಿಯ ಕುರಿತಾಗಿ ಪತ್ನಿ ವಿಜಯಲಕ್ಷ್ಮಿಯಿಂದ ಏನೆಲ್ಲ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಜೊತೆಗೆ ದರ್ಶನ್ ಫಾರ್ಮ್ ಹೌಸ್ ನ ಮ್ಯಾನೇಜರ್ ಸತ್ಯದ್ ಹೇಗೆ ಡೆತ್ ರಿಪೋರ್ಟ್ ನಲ್ಲಿ ಏನೆಲ್ಲ ಅಂಶಗಳು ಅಡಕವಾಗಿದೆ ಏನ್ ಹೇಳ್ತಾ ಇದೆ ಡೆತ್ ರಿಪೋರ್ಟ್ ಅನ್ನೋದ್ರ ಮಾಹಿತಿ ಮಧ್ಯೆ ಇದೊಂದು ಕ್ರಿಮಿನಲ್ ಕೇಸ್ ನಲ್ಲಿ ದರ್ಶನ್ ತಗಲಾಕೊಂಡಿರೋ ಹಿನ್ನೆಲೆಯಲ್ಲಿ ದರ್ಶನ್ ವಿದೇಶಿ ಹಾರಾಟಕ್ಕೂ ಕೂಡ ಬ್ರೇಕ್ ಸಹಜವಾಗಿ ಬೀಳಲಿದೆ ಸದ್ಯ ಜೈಲಿನಿಂದ ಹೊರಕ್ ಬಂದ್ರೆ ಸಾಕಾಗಿದೆ ವಿದೇಶಿ ಹಾರಾಟ ನೆಕ್ಸ್ಟ್ ಆದ್ರೆ ಇದೆಲ್ಲವೂ ಕೂಡ ಪ್ರೊಸೀಜರ್ ನಲ್ಲಿ ಇರುತ್ತೆ ಇದೆಲ್ಲದರ ಕುರಿತಾಗಿ ಒಂದು ಮಾಹಿತಿ ಬರ್ತಾ ಇದೆ ನೋಡಿ ದರ್ಶನ್ಗೆ ಸಾಲು ಸಾಲು ಸಂಕಷ್ಟ ವಿದೇಶಕ್ಕೆ ದರ್ಶನ್ ಹಾರೋಕೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಹೆಸರಲ್ಲಿ ಪಾಸ್ಪೋರ್ಟ್ ರದ್ದು ನಟ ದರ್ಶನ್ ಎದುರಾಗ್ತಾನೆ ಮರ್ಡರ್ ಕೇಸ್ ನಲ್ಲಿ ದರ್ಶನ್ ಸಿಕ್ಕಾಕೊಳ್ತಾ ಇದ್ದಂತೆ ಹಳೆಯ ಕೇಸ್ ಪೊಲೀಸರು ಕೆದಕ್ತಾ ಇದ್ದಾರೆ ಒಂದ್ ವೇಳೆ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಓಪನ್ ಆದ್ರೆ ದರ್ಶನ್ ಪಾಸ್ಪೋರ್ಟ್ ರದ್ದು ಆಗೋ ಎಲ್ಲಾ ಸಾಧ್ಯತೆಗಳು ಹೆಚ್ಚಾಗಿವೆ ಈ ರೀತಿ ಏನಾದ್ರೂ ಆದ್ರೆ ದರ್ಶನ್ ವಿದೇಶ ಪ್ರವಾಸಕ್ಕೂ ಕತ್ರಿ ಬೀಳುತ್ತೆ ದರ್ಶನ್ ನಂಬ್ಕೊಂಡು ನೂರಾರು ಕೋಟಿ ಬಂಡವಾಳ ಹೂಡಿರುವಂತಹ ನಿರ್ಮಾಪಕರಿಗೆ ಸಂಕಷ್ಟ ಎದುರಾಗುತ್ತೆ ಇನ್ನು ದರ್ಶನ್ ಪಾಸ್ಪೋರ್ಟ್ ರದ್ದಾಗೋ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಅಂತ ನೋಡ್ತಾ ಹೋಗೋಣ ಹಾಗಾದ್ರೆ ದರ್ಶನ್ ಪಾಸ್ಪೋರ್ಟ್ ರದ್ದಾಗುತ್ತಾ ರೇಣುಕಾ ಕೇಸ್ ನಲ್ಲಿ ದರ್ಶನ್ಗೆ ಸಾಲು ಸಾಲು ಸಂಕಷ್ಟ ಫಿಕ್ಸ್ ಆಗಿದೆ ಚಾರ್ಜ್ ಶೀಟ್ ಸಿದ್ಧಪಡಿಸಿ ಕೇಸ್ ಸಲ್ಲಿಸೋದಕ್ಕೆ ಕಾಕಿ ಪ್ಲಾನ್ ಮಾಡ್ಕೊಂಡಿದೆ ಇನ್ನು ಕ್ರಿಮಿನಲ್ ಕೇಸ್ ಹಿನ್ನೆಲೆಯಲ್ಲಿ ದರ್ಶನ್ಗೆ ಪಾಸ್ಪೋರ್ಟ್ ರದ್ದತಿಗೆ ಪೊಲೀಸ್ ಮನವಿ ಮಾಡ್ಕೊಂಡಿದ್ದಾರೆ ಇನ್ನು ಪಾಸ್ಪೋರ್ಟ್ ವೀಸಾಗೆ ಬ್ರೇಕ್ ಬಿದ್ದಿದ್ದೇ ಆದ್ರೆ ಎಲ್ಲಿಲ್ಲದ ಸಂಕಷ್ಟ ಎದುರಾಗುತ್ತೆ ಕೇಸ್ ಕ್ಲಿಯರ್ ಆಗುವ ತನಕ ದರ್ಶನ್ ವಿದೇಶಕ್ಕೆ ಹಾರುವಂತಿಲ್ಲ ಏನೋ ವಿದೇಶಕ್ಕೆ ಹೋಗಿ ಸಿನಿಮಾ ಚಿತ್ರೀಕರಣಕ್ಕೂ ಅವಕಾಶ ಇರುವುದಿಲ್ಲ ಇದರಿಂದ ದರ್ಶನ್ ನಂಬಿರುವಂತಹ ನಿರ್ಮಾಪಕರು ಹಾಗೂ ನಿರ್ದೇಶಕರಿಗೂ ಕೂಡ ಟೆನ್ಷನ್ ಹೆಚ್ಚಾಗಿದೆ ನಟ ದರ್ಶನ್ ಕೊಲೆ ಕೇಸಲ್ಲಿ ಬಂಧನವಾದ ಬಳಿಕ ಆತನ ವಿರುದ್ಧ ಇರುವಂತಹ ಹಳೆ ಕೇಸನ್ನ ಕೆದಕುವ ಕೆಲಸವನ್ನ ಪೊಲೀಸರು ಅದರ ಜೊತೆಗೆ ಕೊಲೆ ಕೇಸಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಸಿದ್ಧ ಮಾಡಲಿಕ್ಕೆ ತಯಾರಾಗಿರುವಂತಹ ಪೊಲೀಸರು ದರ್ಶನ್ ವಿರುದ್ಧ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದಾದಲ್ಲಿ ಅದಾದ ಬಳಿಕ ಅವರ ಬಳಿ ಇರುವಂತಹ ವೀಸಾ ಮತ್ತೆ ಪಾಸ್ಪೋರ್ಟ್ ಕ್ಯಾನ್ಸಲ್ಗೆ ಪೊಲೀಸರು ಸಂಬಂಧಪಟ್ಟ ಇಲಾಖೆಗೆ ಮನವಿಯನ್ನ ಮಾಡ್ಕೊಳ್ತಾರೆ ಪೊಲೀಸರ ಮನವಿಯಂತೆ ದರ್ಶನ್ ಬಳಿ ಇರುವಂತಹ पासपोर्ट वीजा कैंसल आ ಕೋಟ್ಯಾಂತರ ರೂಪಾಯಿ ಹಣ ಹೂಡಿರುವಂತಹ ನಿರ್ಮಾಪಕರ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಕೊಲೆಯ ದಿನ ದರ್ಶನ್ ಮನೆಗೆ ಬಂದಿಲ್ಲ ಪವಿತ್ರ ಗೌಡ ಬಗ್ಗೆ ನನಗೇನೂ ಗೊತ್ತಿಲ್ಲ ವಿಚಾರಣೆ ವೇಳೆ ವಿಜಯಲಕ್ಷ್ಮಿ ಸಾಕ್ಷ್ಯ ಇನ್ನು ನಿನ್ನೆ ವಿಚಾರಣೆಗೆ ಹಾಜರಾಗಿದ್ದಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೊಲೀಸರ ಮುಂದೆ ಹೇಳಿಕೆ ದಾಖಲು ಮಾಡಿದ್ದಾರೆ ಮಹಜರು ವೇಳೆ ದರ್ಶನ್ ನ ಶೂಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ ಮರ್ಡರ್ ಬಳಿಕ ದರ್ಶನ್ ಮನೆಗೆ ಬಂದಿರಲಿಲ್ಲ ಹೋಟೆಲ್ ಬಳಿ ದರ್ಶನ್ ಬಿಟ್ಟು ಹೋಗಿದ್ದಂತಹ ಶೂವನ್ನ ಕಾಸ್ಟ್ಯೂಮ್ಸ್ ಅಸಿಸ್ಟೆಂಟ್ ತಂದು ಕೊಟ್ಟಿದ್ದಾನೆ ಇದಿಷ್ಟೇ ನನಗೆ ಗೊತ್ತಿರೋದು ಅಂತ ವಿಜಯಲಕ್ಷ್ಮಿ ಹೇಳಿಕೆ ಕೊಟ್ಟಿದ್ದಾರೆ ವಿಚಾರಣೆ ಪವಿತ್ರ ಗೌಡ ಬಗ್ಗೆ ಕೇಳಲಾದಂತಹ ಪ್ರಶ್ನೆಗಳಿಗೂ ಕೂಡ ವಿಜಯಲಕ್ಷ್ಮಿ ಉತ್ತರ ಕೊಟ್ಟಿದ್ದಾರೆ ಹಾಗಾದ್ರೆ ಪವಿತ್ರ ಗೌಡ ಬಗ್ಗೆ ವಿಜಯಲಕ್ಷ್ಮಿ ಹೇಳಿದ್ದೇನು ಪವಿತ್ರ ಗೌಡ ಬಗ್ಗೆ ನನ್ಗೇನು ಗೊತ್ತಿಲ್ಲ ಆಕೆ ಜೊತೆ ನಾನ್ ಜಗಳ ಏನೂ ಆಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಮಾತ್ರ ಹಾಕಿದ್ದೀನಿ ಅಂತ ವಿಜಯಲಕ್ಷ್ಮಿ ಪೊಲೀಸರ ಬಳಿ ತಿಳಿಸುತ್ತಾರೆ ರೇಣುಕಾ ಸ್ವಾಮಿಯ ಕೊಲೆಯಾದಂತಹ ದಿನ ದರ್ಶನ್ ಧರಿಸಿದ್ದಂತಹ ಶೂಗಳು ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಸಿಕ್ಕಿದ್ದರಿಂದ ವಿಜಯಲಕ್ಷ್ಮಿ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಪೊಲೀಸರು ಕರೆದಿದ್ರು ಹೀಗಾಗಿ ನಿನ್ನೆ ವಿಜಯಲಕ್ಷ್ಮಿ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಸುಮಾರು ನಾಲ್ಕು ಗಂಟೆಗಳ ಕಾಲ ವಿಚಾರಣೆಯನ್ನ ಎದುರಿಸಿದ್ದಾರೆ ತಮ್ಮ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ ಹೇಗೆ ತಮ್ಮ ಮನೆಗೆ ದರ್ಶನ್ ಧರಿಸಿದ್ದಂತಹ ಶೂಗಳು ಬಂತು ದರ್ಶನ್ ಏನಾದರೂ ತಮ್ಮ ಮನೆಗೆ ಬಂದಿದ್ರಾ ಅನ್ನೋ ಪ್ರಶ್ನೆಗಳಿಗೆ ವಿಜಯಲಕ್ಷ್ಮಿ ಉತ್ತರವನ್ನ ಕೊಟ್ಟಿದ್ದಾರೆ ಜೂನ್ ಹನ್ನೊಂದನೇ ತಾರೀಕು ದರ್ಶನ್ರನ್ನ ಅರೆಸ್ಟ್ ಮಾಡಲಾಯಿತು ಹೀಗಾಗಿ ಅಸಿಸ್ಟೆಂಟ್ ಮೇಕಪ್ ಮ್ಯಾನ್ ಆ ಶೂಗಳನ್ನು ತಂದು ನಮ್ಮ ಮನೆಗೆ ಕೊಟ್ಟಿದ್ದ ಹೀಗಾಗಿ ಆ ಶೂಗಳು ನಮ್ಮ ಮನೆಗೆ ಬಂತು ಅದನ್ನ ನಾನು ಈಗಾಗಲೇ ಪೊಲೀಸರಿಗೆ ಒಪ್ಪಿಸಿದ್ದೀನಿ ಮತ್ತೆ ದರ್ಶನ್ ನಮ್ಮ ಮನೆಗೆ ಬಂದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳೋ ಕೆಲಸವನ್ನ ಮಾಡಿದ್ದಾರೆ ಒಟ್ನಲ್ಲಿ ಮರ್ಡರ್ ಕೇಸ್ ಎಳವಟ್ನಿಂದ ದರ್ಶನ್ ಭವಿಷ್ಯ ಅಂಧಕಾರವಾಗಿದೆ ಇದರಿಂದ ಹೇಗೆ ಹೊರಗೆ ಬರ್ತಾರೋ ಕಾದು ನೋಡಬೇಕಾಗಿದೆ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ